Okay, good morning, senior students. Today, we will discuss about the most interesting one organization story. The organization should be built by the women's and it is more motivated to all the women's and it is very interesting story. Okay, let's start about the lijjat organization. Page number 52, we have to read that story carefully and it is most interesting also. Okay, vanichya vidyarthigalada naavu yavadadaru ondu sadhaneya kaigarikeya kathayannu keluvudu tilidukolluvudu alavadisikolluvudu kuda ashte mahatvadagide. Vidyarthigale ಗಮನವಿಟ್ಟು ಕೇಳಿ, ಇವತ್ತಿನ ದಿನ ನಾವು ಅತಿ ಮಹತ್ವದ ಅತಿ ಹಳೆಯದಾದಂತಹ ಮಹಿಳೆಯರಿಂದ ಪ್ರಾರಂಭ ಮಾಡಲ್ಪಟ್ಟ ಒಂದು ಸಣ್ಣ ಕೈಗಾರಿಕೆಯ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ. ಇವತ್ತಿನ ದಿನ ಅದು ಬೆಳೆದು ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲಿ ತನ್ನ ಛಾಪನ್ನ ಮೂಡಿಸಿದೆ. ಯಾವುದು ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇವತ್ತು ನಾವು ಕಲಿತಕ್ಕಂತಹ ಒಂದು ಸಾಧನೆಯ ಕಥೆ ಯಾವುದು ಎಂದರೆ ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್. ಇದು ಒಂದು ಸಂಘಟನೆಯಾಗಿದ್ದು ಇಟ್ ಈಸ್ ಆನ್ ಆರ್ಗನೈಸೇಷನ್ ಆಫ್ ದ ವುಮನ್. ಇದು ಮಹಿಳೆಯರಿಂದ ನಾಲ್ಕು ಜನ ಐದು ಆರು ಏಳು ಜನ ಮಹಿಳೆಯರಿಂದ ಪ್ರಾರಂಭವಾದಂತಹ ಸಣ್ಣ ಮನೆಯಲ್ಲಿನ ಒಂದು ಉದ್ಯೋಗ. ಯಾರಿಗಾಗಿ? ಬೈ ದ ವುಮನ್ ಅಂಡ್ ಫಾರ್ ದ ವುಮನ್. ಸಮಾಜಕ್ಕೆ ನಾವು ಏನಾದರೂ ಒಳ್ಳೆಯದನ್ನು ಕೂಡಿ ಕೊಡಬೇಕು ಎಂಬುದಾಗಿ ಕೂಡಿಕೊಂಡು ಏನಾದರೂ ಮಾಡುವುದು. ಈ ಮಹಿಳೆಯರು ಯಾವುದೇ ಶಿಕ್ಷಣವನ್ನು ಪಡೆದಿದ್ದಿಲ್ಲ, ಆದ್ದರಿಂದ ಮನೆಯಲ್ಲೇ ಕುಳಿತುಕೊಂಡು ಏನನ್ನು ಮಾಡಬೇಕು ಎಂದು ಚಿಂತೆ ಮಾಡಿದಾಗ ನಾವು ಹಪ್ಪಳವನ್ನು ತಯಾರಿಸೋಣ ಎಂಬ ಒಂದು ಯೋಜನೆಯನ್ನು ಹಾಕಿಕೊಂಡರು. ಇದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಇರತಕ್ಕಂಥ ಒಂದು ಸಾಧನೆಯ ಕಥೆಯಾಗಿದೆ. ವಿದ್ಯಾರ್ಥಿಗಳೇ ನೋಡೋಣ, ಇಲ್ಲಿ ಇವತ್ತಿನ ದಿನ ಯಾರಾದರೂ ಈ ಸಂಸ್ಥೆಯ ವ್ಯವಸ್ಥಾಪಕರಾಗಲು ಬಯಸುವವರು ಇವರಿಗೆ ಅವಕಾಶವಿದೆ. ಈ ಸಂಸ್ಥೆಯಲ್ಲಿ ನಿರ್ದಿಷ್ಟ ಮೌಲ್ಯವನ್ನು ಪಾವತಿ ಮಾಡಿ ಆ ಸಂಸ್ಥೆಯ ಸದಸ್ಯರಾಗಲು ಇದು ಮೊದಲನೆಯ ಅವಕಾಶ. ನೋಡೋಣ ಮುಂದಿನದಾಗಿ, ಕೇವಲ 80 ರೂಪಾಯಿ ಸಾಲದಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ, ಈ ಉದ್ಯೋಗ, ಈ ಗೃಹ ಉದ್ಯೋಗ ಇವತ್ತಿನ ದಿನ 301 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಮಾಡುತ್ತಿವೆ. ವಿದ್ಯಾರ್ಥಿಗಳೇ, ಇದು ಸಣ್ಣ ಮೊತ್ತ ಅಲ್ಲ. ಕೇವಲ 80 ರೂಪಾಯಿ ಸಾಲವಾಗಿ ಪಡೆದಂತಹ ಹೆಣ್ಣು ಮಕ್ಕಳು ಇವರು ಈ ಉದ್ಯೋಗವನ್ನ ಒಂದು ಸಣ್ಣದಾದಂತಹ ಕೋಣೆಯಲ್ಲಿ ಪ್ರಾರಂಭಿಸಿ ಅದರಲ್ಲಿ ತಾವು ತಮ್ಮ ತಿಳುವಳಿಕೆಯ ಮಟ್ಟಕ್ಕೆ ಹೆಚ್ಚಿನ ಶಕ್ತಿಯನ್ನ ಬಳಕೆ ಮಾಡಿ ಯುಕ್ತಿಯನ್ನ ಬಳಕೆ ಮಾಡಿ ಹಪ್ಪಳವನ್ನು ತಯಾರಿಸಿ ಇವತ್ತಿನ ದಿನ ಅದು 301 ಕೋಟಿಗಿಂತಲೂ ಹೆಚ್ಚು ವ್ಯಾಪಾರವನ್ನು ಮಾಡುವಲ್ಲಿ ಯಶಸ್ಸನ್ನು ಸಾಧಿಸಿದೆ. ಕೊನೆಯದಾಗಿ ನಾವು ನಿಮಗೆ ಇವತ್ತಿನದು ಹೇಗೆ ಎಂದು ಈಗ ತಿಳಿದುಕೊಳ್ಳೋಣ. 40,000 ಜನ ಇದ್ದಂತ ಹೆಣ್ಣು ಮಕ್ಕಳು ಇವತ್ತಿನ ದಿನ 40,000 ಅಧಿಕ ಸಂಖ್ಯೆಯ ಮಹಿಳೆಯ ಉದ್ಯೋಗಿಗಳು ವಿವಿಧ ಶಾಖೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ತಮ್ಮ ಶಾಖೆಯ ಮುಖಾಂತರ ಇಡೀ ಜಗತ್ತಿಗೆ ದೇಶಕ್ಕೆ ತಮ್ಮ ಅತಿ ರುಚಿಯಾದ ಆ ಹಪ್ಪಳದ ತಯಾರಿಕೆಯ ಸಹಾಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ಒಂದು ಉದ್ಯೋಗ
ಹೊಂದಿರತಕ್ಕಂಥ ಶಾಖೆಗಳ ಸಂಖ್ಯೆ 61 ಇವೆ. ಇನ್ನು ಮಹತ್ವದ ಅಂಶವನ್ನು ತಿಳಿದುಕೊಳ್ಳೋಣ. ಲಿಜ್ಜತ್ ಪಾಪರ್ ಎಂದರೆ ಏನು? ಆ ಶಬ್ದದ ವಾಸ್ತವಿಕ ಅರ್ಥ ಏನಾಗಿರಬಹುದು? ಈ ಲಿಜ್ಜತ್ ಎಂದರೆ ಸ್ವಾದಿಷ್ಟಮಯ. ಇದರ ಇನ್ನೊಂದು ಅರ್ಥ ಸ್ವಾದಿಷ್ಟವಾದ ಹಪ್ಪಳ. ಸೊ ಆ ಸ್ವಾದಿಷ್ಟವಾದಂತಹ ಗುಣಧರ್ಮವನ್ನ ತಮ್ಮ ಸಿದ್ಧ ವಸ್ತುಗಳಲ್ಲಿ ಅಳವಡಿಸಿ ಯಾವುದೋ ಒಂದು ಉದ್ದೇಶಕ್ಕಾಗಿ ಅವರು ನಿಂತಿದ್ದಾರೆ. ಅದು ತಮ್ಮ ಪರಿಕಲ್ಪನೆಗಳು, ಯಾವುದೋ ಒಂದು ಹೊಸ ಯೋಜನೆಗಳು, ಅದಕ್ಕೆ ಬದ್ಧವಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿ ಅದನ್ನು ವಿಸ್ತರಿಸತಕ್ಕಂತಹ ಉದ್ಯೋಗ ಸಂಸ್ಥೆ ಇದಾಗಿದೆ. ವಿದ್ಯಾರ್ಥಿಗಳೇ, ಈ ಮಹತ್ವದ ಮೂರು ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ವಾಸ್ತವಿಕವಾಗಿ ಈ ಮಹಿಳಾ ಉದ್ಯೋಗ ಬೆಳೆಯಲು ಪ್ರಾರಂಭಗೊಂಡಾಗ ಸರ್ಕಾರದವರು ಅನುದಾನ ನೀಡಲು ಬಂದಾಗ ಇವರು ಹೇಳಿದ್ದು ಏನು ಎಂದರೆ, ನಾವು ಯಾರರಿಂದಲೂ ಹಣ ಪಡೆಯುವುದಿಲ್ಲ ಮತ್ತು ಮುಂದೆನೂ ಯಾರಿಗೆ ಕೈ ಚಾಚುವುದಿಲ್ಲ. ಅತಿ ಗಾಂಧಿವಾದದ ಮಹತ್ವದ ಪರಿಕಲ್ಪನೆ ಇವರದಾಗಿತ್ತು, ಪರಿಶ್ರಮದಿಂದ ಬೆಳವಣಿಗೆ. ರಿಪೀಟ್ ಒನ್ಸ್ ಅಗೇನ್, ಪರಿಶ್ರಮದಿಂದ ಬೆಳವಣಿಗೆ, ಆ ಬೆಳವಣಿಗೆಯಿಂದ ಯಶಸ್ಸು. ಈ ರೀತಿಯಾಗಿ ಯಾರಿಗೂ ಕೈ ಚಾಚುವುದಿಲ್ಲ, ಇದು ಒಂದು ಹೇಳಿಕೆ ಇವರದ್ದು, ಅತಿ ಪ್ರಸಿದ್ಧ ಪಡೆದಿದ್ದು. ಇದಕ್ಕೆ ಸಾಕಷ್ಟು ಬಹುಮಾನಗಳು, ಪುರಸ್ಕಾರಗಳು ಇವರಿಗೆ ಲಭ್ಯವಾಗಿವೆ. ವಿದ್ಯಾರ್ಥಿಗಳೇ, ಕುಟುಂಬದ ಒಂದು ಭಾವನೆಯನ್ನ, ಸಹೋದರಿ ಉದ್ಯೋಗಿ ಎಂಬ ಒಂದೇ ಕುಟುಂಬದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇವರು ಒಕ್ಕಟ್ಟಿನಿಂದ ಸಂಘಟಿತರಾಗಿ ಆ ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಬಲವಾದಂತಹ ಶಬ್ದದಿಂದ ಸಂಘಟಿತರಾಗಿ ಕೋರಿಕೊಂಡು ಒಂದು ಯೋಜನೆಯತ್ತ ಇವರು ನಡೆದಿದ್ದಾರೆ. ಅದು ಮೊದಲನೇದಾಗಿ ವ್ಯವಹಾರವಾದ ಪರಿಕಲ್ಪನೆ ಎಂದರೆ ಎಲ್ಲರೂ ಕೋರಿಕೊಂಡು ಹಪ್ಪಳವನ್ನು ತಯಾರಿಸುವುದು. ಇದರಿಂದ ಅವರ ಜೀವನ ನಡೆಯಬೇಕು, ಇದರಿಂದ ಅವರ ಮನೆಯ ಅವಶ್ಯಕತೆಗಳು ಪೂರೈಕೆ ಆಗಬೇಕು. ಇದರಿಂದ ಕೇವಲ ವಿದ್ಯಾವಂತರಿಗೆ ಹಲವಾರು ಅವಕಾಶಗಳು ಇದ್ದು, ಅವಿದ್ಯಾವಂತರಿಗೆ ಇದು ಅತಿ ಸುವರ್ಣ ಅವಕಾಶ ಎಂದು ಗೊತ್ತಾದಾಗ ಎಲ್ಲರೂ ಕೂಡಿ ಸಂಘಟಿತರಾಗಿ ಒಂದು ವ್ಯವಹಾರ ಅಂದರೆ ಹಪ್ಪಳವನ್ನು ತಯಾರಿಸುವುದೇ ಇವರ ಪ್ರಮುಖ ವ್ಯವಹಾರ. ಒಂದು ವಸ್ತು ಅದನ್ನು ಇನ್ನಷ್ಟು ಗುಣಮಟ್ಟ, ಇನ್ನಷ್ಟು ಸ್ವಾದಿಷ್ಟ, ಇನ್ನಷ್ಟು ಜನರ ಮನ ಮುಟ್ಟುವ ಹಾಗೆ ಹೇಗೆ ತಯಾರಿಸಬೇಕು, ಹೇಗೆ ಒಣಗಿಸಬೇಕು, ಹೇಗೆ ಅದನ್ನು ಪ್ಯಾಕ್ ಮಾಡಬೇಕು, ಯಾವ ಬೆಲೆಗೆ ಮಾರಬೇಕು, ಈ ಹಲವಾರು ಕಾರ್ಯಗಳು ಇದರಲ್ಲಿ ತೊಡಗಿವೆ. ವಿದ್ಯಾರ್ಥಿಗಳೇ, ಮುಂದಿನದಾಗಿ ಪರಿವಾರ ಪರಿಕಲ್ಪನೆ. ಪರಿವಾರ ಎಂದರೆ ಕುಟುಂಬ, ಕುಟುಂಬ ಎಂದರೆ ನಮ್ಮ ಜನ, ನಮಗಾಗಿ ದುಡಿಯುವ ಜನ, ನಮಗೋಸ್ಕರ ಶ್ರಮಿಸುವ ಜನ. ಇವರ ಮತ್ತೊಂದು ಮಹತ್ವದ ಪರಿಕಲ್ಪನೆ ಏನು ವಿದ್ಯಾರ್ಥಿಗಳೇ ಎಂದರೆ, ಇಲ್ಲಿ ಎಲ್ಲರೂ ಮಾಲೀಕರೇ, ಎಲ್ಲರೂ ನಮಗಾಗಿ, ನಮ್ಮವರಿಗಾಗಿ ಒಂದು ಕುಟುಂಬದ ಭಾವನೆಯನ್ನ ಬೆಸೆಯುವಂತಹ ಒಂದು ಸಂಕಲ್ಪ. ಓಕೆ, ಇನ್ನುಳಿದ ಕ್ಷೇತ್ರದಲ್ಲಿ ನೋಡಿರಬಹುದು, ಕೇಳಿರಬಹುದು, ಏನೋಪ್ಪ ಕೆಲಸ ಮಾಡುವುದ ಅಂತ ಮಾಡ್ತೀವಿ, ಬರ್ತಕ್ಕಂಥದ್ದು ಏನೂ ಇಂಟ್ರೆಸ್ಟ್ ಇಲ್ಲ. ಅದರ ವಿರುದ್ಧ ಪದ ಹೇಳುತ್ತೇನೆ ವಿದ್ಯಾರ್ಥಿಗಳೇ, ಅಲ್ಲಿ ಕೆಲಸ ಮಾಡಲು ನಿಮಗೆ ಅತ್ಯಂತ ಆಸಕ್ತಿ, ಉತ್ಸಾಹ ಮತ್ತು ಆ ಕೆಲಸದಲ್ಲಿ ನನಗೆ ಒಂದು ಆನಂದ ಸಿಗುತ್ತದೆ, ಈ ಭಾವನೆ ಬರುವುದು ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ. ಇಲ್ಲಿ ಇವರ ಆ ಭಾವನೆಯ ಪರಿಕಲ್ಪನೆ ಯಾವುದು ಎಂದರೆ, ಎಲ್ಲ ಮಹಿಳೆಯರು ಒಂದು ಪರಿವಾರದ ಹಾಗೆ ಕೂಡಿಕೊಂಡು ಏನು ಮಾಡುತ್ತಾರೆ, ಹಪ್ಪಳವನ್ನು ತಯಾರಿಸುತ್ತಾರೆ. ವಾಟ್ ದೇ ವಿಲ್ ಡು, ದೇ ವಿಲ್ ಮ್ಯಾನುಫ್ಯಾಕ್ಚರ್ ದ ಪಾಪಡ್.
lijjat, papad. Okay, and last one, mind blowing point, arpane parikalpane. Neen arpane enna madabodu andre samajakke enadru kodabodu, samajada mahileyagi udyoga kodabodu, samajakke olle gunamattada seraku kodabodu, samajakke kadime beleyalli marata madabodu, samajakke ನಾವು ಏನಾದರೂ ಕೊಡುಗೆಯನ್ನ ಕೊಡುವಂತಹ ಒಂದು ಭಾವನೆಯ ಪರಿಕಲ್ಪನೆ ಇದೆ. ಇದು ಆಕಾಶವನ್ನ ಮುಟ್ಟುವಂತಹ ಒಂದು ಶಬ್ದ. ಇದರಿಂದ ಇವರು ಜಗತ್ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳೇ, ಅತಿ ಆಸಕ್ತಿಯುತವಾದಂತಹ ಒಂದು ಸಂಘಟನೆಯ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಅದನ್ನು ಲಕ್ಷ್ಯವಿಟ್ಟು ಕೇಳಿ, ಓದಿ. ಪುಟ ಸಂಖ್ಯೆ 52, ಮೊದಲನೆಯ ಅಧ್ಯಾಯ. ಈ ರೀತಿಯಾಗಿ ನೀವು ಸಾಧನೆಯ ಮತ್ತು ಸಾಧಕರ ಒಂದು ಕಥೆಯನ್ನು ಕೇಳಿದಾಗ ಏನೋ ನಾವು ಮಾಡಬಹುದು, ಮಾಡೇ ಮಾಡುತ್ತೇವೆ ಎಂಬ ಭಾವ ಮೂಡಲು ಸಣ್ಣ ದ್ವೀಪವಾಗಿ ಪ್ರಾರಂಭವಾಗಿ ಅದು ವಿಶಾಲ ಒಂದು ಗಾತ್ರಕ್ಕೆ ತಿರುಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ವಿದ್ಯಾರ್ಥಿಗಳೇ. ಐ ಥಿಂಕ್ ಇವತ್ತಿನ ದಿನ ಅತಿ ಸುಂದರವಾದಂತಹ ಮಹಿಳಾ ಗೃಹ ಉದ್ಯೋಗವನ್ನ ಅಧ್ಯಯನ ಮಾಡಿದ್ದೇವೆ. ನಿಮಗೆ ಇದರ ಬಗ್ಗೆ ಏನಾದರೂ ಪ್ರಶ್ನೆ